ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ನಂದಿಬೆಟ್ಟಕ್ಕೆ ರೋಪ್ವೇ ನಿರ್ಮಾಣ ಮಾಡುವ ಹಂತದಲ್ಲಿ ನಂದಿಬೆಟ್ಟದಲ್ಲಿ ಪಾರ್ಕಿಂಗ್ ನಿರ್ಮಾಣಕ್ಕೆ ದೊಡ್ಡಬಳ್ಳಾಪುರ ರೈತರ ಭೂಮಿಯನ್ನು ಒತ್ತುವರಿಯಾಗಿದ್ದು ರೈತ ಸಂಘದಿಂದ ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹೆಗ್ಗಡಹಳ್ಳಿಯ ರೈತ ಮುನಿನಾರಾಯಣಪ್ಪ ತನ್ನ ಭೂಮಿಯಲ್ಲಿ ನಂದಿಬೆಟ್ಟಕ್ಕೆ ರೋಪ್ವೇ ನಿರ್ಮಾಣಕ್ಕೆ ರೈತನ ಜಮೀನನ್ನು ಒತ್ತುವರಿ ಮಾಡುತ್ತಿದ್ದು, ಒತ್ತುವರಿಯನ್ನು ತಡೆಯುವುದಕ್ಕೆ ಹೈಕೋರ್ಟ್ನಲ್ಲಿ ರೈತ ತಡೆಯಾಜ್ಞೆ ಆದೇಶ ತಂದಿದ್ದಾರೆ. ಈ ನಿಟ್ಟಿನಲ್ಲಿ ಪಾರ್ಕಿಂಗ್ ಕಾಮಗಾರಿ ಕಾರ್ಯವನ್ನು ನಿಲ್ಲಿಸುವಂತೆ ರೈತ ಸಂಘ ಮತ್ತು ಸಂತ್ರಸ್ತ ರೈತರು ಸಂಜೆ ಪ್ರತಿಭಟನೆಗೆ ಮುಂದಾಗಿದ್ದರು. ನಂತರ ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಜಿಲ್ಲಾಧಿಕಾರಿಗಳ ಜೊತೆ ಫೋನಿನ ಮೂಲಕ ಮಾತನಾಡಿ ನಂತರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ತದನಂತರ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯ ನಿರ್ಧಾರವನ್ನು ಕೈಬಿಟ್ಟರು. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಭೂಮಿ ಕಳೆದುಕೊಂಡ ಮುನಿನಾರಾಯಣಪ್ಪ, ಸುಮಾರು 20 ವರ್ಷಗಳಿಂದ ಈ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದೇನೆ. ಬಗರ್ ಹಕ್ಕುಂ ಸಾಗುವಳಿ ಅಡಿ 53 ಫಾರಂನಲ್ಲಿ ಅರ್ಜಿಯನ್ನು 1994 ಸಲ್ಲಿಸಿದ್ದೆ. ಈ ಕುರಿತು ಕಂದಾಯ ಇಲಾಖೆ 2017-18 ಸಾಲಿನಲ್ಲಿ 94 ಸರ್ವೆ ನಂಬರ್ನಲ್ಲಿ 1.5 ಎಕರೆ ಭೂಮಿಯನ್ನು ಸ್ಕೆಚ್ ಕೂಡ ಮಾಡಿದ್ದಾರೆ. ಈ ಕುರಿತು ಹಕ್ಕುಪತ್ರ ನೀಡುವಂತೆ ಅಂದಿನ ಶಾಸಕ ಪಿಳ್ಳ ಮುನಿಶಾಮಪ್ಪ ಕೂಡ ಹಕ್ಕುಪತ್ರ ನೀಡುವಂತೆ ಶಿಫಾರಸು ಮಾಡಿದ್ದರು. ಇದರಲ್ಲಿ ಸರ್ಕಾರ ಆದೇಶ ಮಾಡ್ತು, ಎಲ್ಲಿ ಸರ್ಕಾರಿ ಜಮೀನುಗಳಿವೋ ಅಲ್ಲೆಲ್ಲ ಅರ್ಜಿ ಹಾಕೊಡ್ರಿ ಅಂತ. ನಾನು ಅಲ್ಲಿ ಕಾನೂನು ಬದ್ಧವಾಗಿ ಅರ್ಜಿ ಹಾಕೊಂಡೆ. 53 ಅರ್ಜಿ ಹಾಕೊಂಡು ಇದೆಲ್ಲ ಕಾಡಿದ್ದಂಗಿತ್ತು. ನಾನು ಅಚ್ಚುಕಟ್ಟು ಮಾಡಿ ಎಲ್ಲ ಹಿಂಗಡಿಸ್ಕೊಂಡು 98 ನಾನು ಬೆಳೆ ಬೆಳ್ಕೊಂಡು ಇದರಲ್ಲಿದ್ದೀನಿ. ಇದರಲ್ಲೇ ಇದ್ದಾಗ ಸುಮಾರು ನನ್ನ ಅಕ್ಕಪಕ್ಕ ಒಂದಷ್ಟು ಜನಕ್ಕೆ ಮಾರಿಕೊಟ್ರು, ಗಣಗಣಲ್ ಕೃಷ್ಣಪ್ಪನ ಪೀಳಲ್ಲಿ. ಆವತ್ತಿನಿಂದಲೇ ನಂದು ಮಾಡಿಲ್ಲ, ನಂದು ಹಂಗೆ ಪೆಂಡಿಂಗ್ ಇಟ್ಟರು, ಬೇರೆಯವ್ರಿಗೆ ಮಾಡಿದ್ರು. ಮತ್ತೆ ತಿರ್ಗಾ ಇನ್ನೂ ಗೌರ್ಮೆಂಟ್ ಬಂತು, ನಿಮ್ಗೆ ಮಾಡ್ತೀರಿ ಅನ್ಕೊಂಡು ಮಾಡಲೇ ಇಲ್ಲ. ಮಾಡಿದಾಗ ನಾನೇನು ಮಾಡಿದೆ ಅಂದರೆ, ಯಾವತ್ತು ಮಾಡ್ತೀರ ಮಾಡಿರಿ, ನಂಗೆ ಕಾನೂನುಬದ್ಧವಾಗಿದ್ದೀನಿ ಅನ್ಕೊಂಡು ನಾನು ಕಲ್ಲ ಕಟ್ಕೊಂಬಂದೆ. 25 ಇದರಲ್ಲೇ ಇದ್ದೀನಿ. ನಾನು ಸುಮಾರು 3-4 ಲಕ್ಷ ಕಾಸು ಖರ್ಚು ಮಾಡಿದೆ, ಗಿಡ ಕಿತ್ತೆ, ಈ ಗುಂಡುಗಳೆಲ್ಲ ಕಿತ್ತೆ ಎಲ್ಲ ಮಾಡ್ಕೊಂಬಂದೆ. ಇವರು ಏಕಾಏಕಿ ಬಂದು ಅಕ್ವರಿ ಮಾಡ್ಬೇಕಾದ್ರೆ ನನ್ನ ಗಮನಕ್ಕೆ ಏನೂ ತರಿಲ್ಲ, ಒಂದು ನೋಟಿಸ್ ಕೊಡಿಲ್ಲ, ಒಂದು ಇದು ಮಾಡಿಲ್ಲ. 2 ಸ್ಕೆಚ್ ಆಗೈತೆ ನಂಗೆ, ಎಲ್ಲ ರಿಪೋರ್ಟ್ ಹಾಕ್ಯವ್ರೆ. ನಮ್ಮ ಊರಿನ ಜನ ಮಾಜರ್ಗೆ ಬಂದರು, ಡಾಕ್ಟ್ರು ಇವರೆಲ್ಲ, ಇಲ್ಲಿ ಗೋಮಳೆ ಎಷ್ಟಾಯ್ತು ಅಂದರು, 27 90 ಕ್ವಿಂಟನ್ನ ಎಷ್ಟಾಯ್ತೆ ಅಂದರು. ಇಲ್ಲಿ ದನಗಳ ಮೇಯೋದಕ್ಕೆ ಏನಂದರು, ದನಗಳ ಮೇಯೋದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸಾಕಷ್ಟು ಫಾರೆಸ್ಟ್ ಐತೆ, ಗೋಮಳೆ ಐತೆ, ನಮ್ಮದೇನು ತೊಂದರೆ ಇಲ್ಲ ಅಂದರು. ಅವಾಗ ಅದೇ ಥರ ರಿಪೋರ್ಟ್ ಹಾಕಿದ್ರು, ಇದು ಕೊಡ್ಬೋದು ಅಂತ. ಮಂಜೂರು ಮಾಡ್ಬೋದು, ಮಾಡಲಿಲ್ಲ ನನಗೆ. 2 ಸ್ಕೆಚ್ ಮಾಡಿ ಫಸ್ಟ್ 1 ಎಕರೆ 5 ಕ್ವಿಂಟಕ್ಕೆ ಮಾಡಿದ್ರು, ಎರಡನೇಕ್ಕಿಂತ ಅಷ್ಟು ಕೊಡೋಕ್ಕಾಗಲ್ಲ ನಿಂಗೆ, ನಂಗೆ ಇಷ್ಟನ ಕೊಡ್ರಿ ಅಂದರೆ ತಿರುಗಿ 30 ಮಾಡಿದ್ರು. ಎಲ್ಲ ದಾಖಲಾತಿಗಳು ಕೊಟ್ಟೆ, ಆಯಿತು ನಿಮ್ಮ ದಾಖಲೆಗಳನ್ನೆಲ್ಲ ಪರಿಗಣಿಸ್ಬಿಟ್ಟು ನಿಂಗೆ ಏನೋ ಒಂದು ಪರಿಹಾರ ಮಾಡ್ತೀನಿ ಅಂದರು, ಮಾಡಿ ಅಂದೆ. ಏಕಾಏಕಿ ಕೋರ್ಟಲ್ಲಿ ಹೋದೆ, ಲಾಸ್ಟಲ್ಲಿ ಏನಂದ್ರೆ ನಾವೇನು ಮಾಡೋಕ್ಕಲ್ಲ ಕೋರ್ಟ್ಗೆ ಹೋಗು ಅಂತ ಅವ್ರು ಹೇಳಿದ್ರು. ಕೋರ್ಟಲ್ಲಿ ಹೋದೆ, ಕೋರ್ಟಲ್ಲಿ ನನ್ನ ಪರನೇ ಆಯಿತು. ಈಗ ನಿಮ್ಗೆ ಕೊಡೋಕ್ಕಾಗದೇ ಇಲ್ಲ ಅಂತ ಯಾವ ಕಾರಣಕ್ಕೆ ಹೇಳಿ? ಹೇಳಿಲ್ಲ, ನಾವು ಅಕ್ವೈರಿ ಮಾಡಿಬಿಟ್ಟಿದ್ರಿ ಪ್ರವಾಸೋದ್ಯಮಕ್ಕೆ, ಅದೆಲ್ಲ ಜಾಗ ಯಾವುದು, ಒಂದು ಹುಲ್ಕಡ್ಡಿನೂ ತೆಗೆಯಲ್ಲ ನಾವಿನ್ನ, ನಿಂಗೆ ಕೊಡೋಕ್ಕಾಗಲ್ಲ. ನಿಂಗೆ ಕೊಡೋಕ್ಕಾಗಲ್ಲ ಅಂದರೆ ನಾನು ಇಷ್ಟು ವರ್ಷದಿಂದ ನನ್ನ ಗತಿ ಏನಂದಾಗ ಕೋರ್ಟ್ಗೆ ಹೋಗ್ಬಿಡು, ನಾವೇನು ಮಾಡೋಕ್ಕಾಗಲ್ಲ ಅಂದರು. ಕೋರ್ಟ್ಗೆ ಹೋದೆ, ಕೋರ್ಟಲ್ಲಿ ನನ್ನ ಪರನೇ ಆಯಿತು. ಮೊನ್ನೆ ಬಂದ್ಬಿಟ್ಟು ಕೋರ್ಟ್ ಆರ್ಡರ್ ಎಲ್ಲ ನೋಡಿಸ್ರು, ಒಂದು 200-300 ಜನ ನಾನು ಪೊಲೀಸ್ ತಂದುಬಿಟ್ಟು ಅದು ಅಕ್ರಮವಾಗಿ ನನ್ನ ಆಚೆಗೆ ಹಾಕ್ಬಿಟ್ಟು ಕಂಪನಿ ಹಾಕಿ ಬಂದರು. ನಾನು ಆಯಿತು, ಕಾನೂನು ಏನಿದೆ ಅದನ್ನೇ ನೋಡೋಣ. ಕೋರ್ಟಲ್ಲಿ ಆದೇಶ ಆಗಿದೆ, ಒಂದ್ಕಿಂತ ಹೈಕೋರ್ಟಲ್ಲೇ ಇದು ಪರಿಗಣಿಸ್ರಿ, ಇದು ಅರ್ಜಿನ ಇಷ್ಟು ದಿನದಲ್ಲಿ ಇವ್ರಿಗೆ ಇದರಲ್ಲಿ ಇಟ್ಬಿಟ್ಟು ಕಮಿಟಿಗೆ ಇಟ್ಬಿಟ್ಟು ಅವ್ರಿಗೆ ಜಮೀನು ಮಂಜೂರು ಮಾಡಿರಿ ಅಂತ ಹೈಕೋರ್ಟಲ್ಲಾಯಿತು. ಆಮೇಲೆ DC ಆರ್ಡ್ರ್ ಮಾಡಿದ್ದ, ನಾವು ಮಾಡೋಕ್ಕಾಗಲ್ಲ ಅಂತಂದ. ಮಾಡೋಕ್ಕಾಗಲ್ಲ ಅಂದರೆ ನನ್ನ ಗತಿ ಏನಂದ್ರೆ ನೀವೇನೇನು ಮಾಡಿಗಿಡ್ರಿ ಅಂತ. ಅವಾಗ KTL ಹಾಕಿದೆ, KTL ನನ್ನ ಕೈ ಆಯಿತು. 14 ತಾರೀಗಂಟ ಕೇಸ್ ಟ್ರೆಂಡಿಂಗ್ ಇದೆ, ಇದು ಯಥಾಸ್ಥಿತಿ ಕಾಪಾಡ್ರಿ, ಏನು ಮಾಡಬೇಡ್ರಿ ಅಲ್ಲಿ ಅಂತೇಳಿ ಆರ್ಡ್ರ್ ಆಯಿತು, ಟಾಟಾಸ್ಕ್ ಆರ್ಡ್ರು. ನೀವು ಈ ಥರ ಹೇಳಿದಿರುವಾಗ AC ತಹಸೀಲ್ದಾರ್ ಅವರೇ ನೇತೃತ್ವದಲ್ಲಿ ಬಂದು ಪೊಲೀಸರ ಸಂಪರ್ಕಗಳಲ್ಲಿ ಹೊಸ ಪಶಕ್ಕೊಂದು ಪ್ರವಾಸೋದ್ಯಮ ಇಲಾಖೆಗೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಅದೇ ನನ್ನ ಗಮನಕ್ಕೆ ಏನೂ ತರಲಿಲ್ಲಲ್ಲ. ನಾನು ಸರ್ಕಾರಕ್ಕಿಂತ ದೊಡ್ಡವನೇನಲ್ಲ, ನನ್ನದೇನಾದ್ರೆ ನಾನು ಅರ್ಜಿನ ಸ್ವೀಕರಿಸಲಿ ಫಸ್ಟು, ಆಮೇಲೆ ಏನನ್ನು ಮಾಡ್ಕೊಂಡ್ಲಿ. ಆಮೇಲೆ ಹೇಳಿದೆ ಮೊನ್ನೆನೂ 500 ಪೊಲೀಸು ಇವರೆಲ್ಲ ಬಂದಾಗ ನೋಡಿ ಈಗ ಐತೆ ಅಂದೆ, ಕಾನೂನು ಉಲ್ಲಂಘನೆ, ನೀನೇನು ಮಾತಾಡ್ಬಿಟ್ಟು ನಮ್ಮ ಹತ್ರ ನೀನು ಆಚೆಗೆ ಹೋಗು ಅಂದರು. ಸರಿ ಬಿಡ್ರಿ, ಕೋರ್ಟ್ ಉಂಟು ನಾವು ಉಂಟು ಅಂತ ಆಚೆಕೋದೆ. ಇವತ್ತು DC ಅವ್ರ ಗಮನಕ್ಕೆ ತಂದೆ, ಆಯಿತು ನೋಡ್ತೀನಿ ಮಾಡ್ತೀನಿ ನಿಲ್ಲಿಸ್ತೀನಿ ಅಂದರು. ಇಲ್ಲ ಸರ್, ನಾನು ಕೆಲಸ ಮಾಡಿಸಲ್ಲ, ನೀವೇನಿದ್ರೆ ಅದು ಮಾಡಿರಿ ಅಂದೆ. ಹ್ಞೂ ಆಯಿತು ಅಂದರು, ನಾನು ಬಂದು ಇವಾಗ ಕೆಲಸ ಮಾಡಬೇಡ್ರಿ ಅಂದೆ. ಈಗ ಮುಂದೆ ನಿಮ್ಮ ಪರಿಸ್ಥಿತಿ ಜಮೀನು ಕಿತ್ಕೊಂಡ್ರೆ ಸರ್ಕಾರ? ನನ್ನ ಜಮೀನು ಪರಿಸ್ಥಿತಿ ಕಿತ್ಕೊಂಡ್ರೆ ನಾನು ಇಲ್ಲೇ ಇದಾಗ್ತೀನಿ, ವಿಷ ಕುಡಿತೀನಿ. ಯಾಕಂದ್ರೆ ನನಗೆ ಈ ಜಮೀನು ಬಿಟ್ಟರೆ ಜಮೀನಿಲ್ಲ, ನನಗಿರೋದೇ 12 ಜಮೀನು ಬೇರೆ, ನನ್ನ ಪಿತ್ರಾಯ ಜಾಸ್ತಿ ಇದೇ ಜಮೀನು. ನಾನು ಇದನ್ನು ನಮ್ಗೆ 98 ಇದರಾಗೆ ಜೀವನ ಮಾಡ್ತಾಯಿದ್ದೀನಿ. ಇವತ್ತು ದಡೀರಂತ ಕಿತ್ಕೊಂಬಿಟ್ರೆ
ಇಷ್ಟಿಷ್ಟುದ ಗಿಡಗಳು ಮಾಡಬೇಕು, ನಾನು ಎಷ್ಟು ಕಷ್ಟಪಟ್ಟೆ ಗಿಡ ಮಾಡಿದ್ದೀನಿ, ಭೂಮಿ ಅಚ್ಚುಕಟ್ಟು ಮಾಡಿದ್ದೀನಿ. ಇವರು ಏಕಾಏಕಿ ನಿಂದೇನಿಲ್ಲ ಅಂದರೆ ಎಲ್ಲ ದಾಖಲೆ ಕೊಟ್ಟಿದ್ದೀನಿ, ನನ್ನ ದಾಖಲೆಗಳು ಒಬ್ಬರು ಪರಿಗಣಿಸಿಲ್ಲ. ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನಿದೆ? ಸರ್ಕಾರಕ್ಕೆ ನನಗೆ ಜಮೀನು ಬೇಕಷ್ಟೇ, ನನಗೆ ಜಮೀನು ಕೊಡಲಿ ಅವ್ರು ಏನನ್ನ ಮಾಡ್ಕೊಂಡು. ಇದೇ ಭೂಮಿಯಲ್ಲಿ ರಾಗಿ ಕೃಷಿ ಮಾಡಿಕೊಂಡು ಬಂದಿದ್ದೇವೆ. ಒತ್ತುವರಿ ಕುರಿತು ಹೈಕೋರ್ಟ್ ಕೂಡ ನಮ್ಮ ಪರವಾಗಿ ತಡೆಯಾಜ್ಞೆ ನೀಡಿದೆ. ಆದರೆ ಈ ಕುರಿತು ತಡೆಯಾಜ್ಞೆ ಆದೇಶವನ್ನು ನೋಡಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇಲ್ಲಿ ಕೆಲಸ ಮಾಡುತ್ತಿದ್ದಾರೆಂದು ಮಾತನಾಡಿದರು. ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಬಚ್ಚಹಳ್ಳಿ ಸತೀಶ್ ಮಾತನಾಡಿ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ರೈತರು ಎಂದೂ ಅಡ್ಡಿ ಬಂದಿಲ್ಲ. ರೈತರ ಸಮಾಧಿ ಮೇಲೆ ಅಭಿವೃದ್ಧಿ ಯೋಜನೆ ಮಾಡಬೇಡಿ. ಈ ಕುರಿತು ರೈತರಿಗೆ ನ್ಯಾಯ ದೊರಕುವ ಹಂತದಲ್ಲಿ ನಿಮ್ಮ ಅಭಿವೃದ್ಧಿ ಯೋಜನೆ ಇರಲಿ. ರೈತರಿಗೆ ಬದಲಿ ಭೂಮಿ ನೀಡಿ, ಇಲ್ಲವಾದಲ್ಲಿ ಈ ಭೂಮಿಯನ್ನು ರೈತರಿಗೆ ಬಿಟ್ಟುಕೊಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಮಾತನಾಡಿದರು. ವಿರೋಧ ಅಲ್ಲ, ಸರ್ಕಾರದ ಯಾವುದೇ ಯೋಜನೆಗೆ ರೈತರು ಜಮೀನೇ ಕೊಟ್ಟಿರೋದು, ಎಲ್ಲೂ ಯಾವುದೇ ಯೋಜನೆಗೆ ರೈತರು ಯೋಜನೆಗೆ ಅಡ್ಡಪಡಿಸಿಲ್ಲ. ಅಲ್ಲಿನ ದೊರಕಬೇಕಾದ ಸವಲತ್ತು ಮತ್ತು ರೈತರಿಗೆ ಕೊಡಬೇಕಾದ ಪರಿಹಾರದ ಬಗ್ಗೆ ಇವತ್ತು ಹೋರಾಟಗಳು ನಡ್ಕೊಂಬಂದಿದೆ ಬಿಟ್ಟರೆ ಎಲ್ಲೂ ರೈತರ ವಿರೋಧಿ ಏನು ಸರ್ಕಾರದ ಯೋಜನೆಗಳ ವಿರುದ್ಧ ಎಲ್ಲೂ ನಡೆದಿಲ್ಲ ಈ ಕ್ಷಣಕ್ಕೂ ಅಷ್ಟೇ. ಅಲ್ಲಿ ನೀವು ಮಾಡ್ತಾ ಇರೋ ಒಂದು ಲೋಪದೋಷಗಳ ಬಗ್ಗೆ ಸರಿಪಡಿಸೋದಕ್ಕೆ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ. ಏನಿವತ್ತು ಅಲ್ಲಿ ಪರಿಹಾರ ವಿಚಾರ ಬಗ್ಗೆ ರೈತರಿಗೆ ಆಗಿರ್ತಾರಂಥ ಅನ್ಯಾಯ ಇರ್ಬೋದು, ತಾರತಮ್ಯ ಇರ್ಬೋದು, ಆ ವಿಚಾರದಲ್ಲೂ ಇವತ್ತು ಹೋರಾಟಗಳು ನಡೀತಾ ಇದ್ದೀವಿ. ಇಲ್ಲೂ ಈ ಕ್ಷಣದಲ್ಲೂ ಇಲ್ಲೂ ಇವತ್ತು ಈ ಪರಿಸ್ಥಿತಿ ಅದೇ ಉದ್ಭವ ಇದೆ. ಏನು ಅಂತಂದರೆ ಇವತ್ತು 25 ವರ್ಷದಿಂದ ಒಬ್ಬ ರೈತ ಇಲ್ಲಿ ದುಡಿಮೆ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ರೈತ ಬೆಳೆ ಬೆಳ್ಕೊಂಬಂದು 53 ಅರ್ಜಿ ಹಾಕ್ಕೊಂಡು ಅದನ್ನು ಏನು ಅಧಿಕಾರಿಗಳು ಹೊರದೊಳಗೆ ಮತ್ತು ಅಲ್ಲಿ ಕಂದಾಯ ಇಲಾಖೆಯಲ್ಲಿ ಅದನ್ನು ಏನು ಮಂಜೂರಾತಿ ಆಗಬೇಕಾಯಿತು, ಆ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಮಾಡಿರೋಂಥ ಅಧಿಕಾರಿ ವರ್ಗ ಅಲ್ಲಿ ಅಷ್ಟೇ. ಅಕ್ಕಪಕ್ಕದಲ್ಲೆಲ್ಲ ಆಗಿರೋದೇನು, ಇಲ್ಲಿ ಆಗದೆ ಇರೋದೇನು ಒಂದು ಪ್ರಶ್ನೆ. ಮತ್ತು ಆಗಿಲ್ವಾ, ಆಗ್ತದೆ ಅನ್ನೋದು ಮುಂದೆ ಅದನ್ನು ರೈತರು ಅದನ್ನು ಮುಂದುವರಿಸ್ತಾ ಇದ್ದಾರೆ ಆ ಕಾನೂನು ಹೋರಾಟದಲ್ಲಿ. ಮತ್ತು ಏನು 53 ಇರ್ಬೋದು, 57 ಇರ್ಬೋದು, ಅದ್ರ ಮುಖಾಂತರ ಇವತ್ತು ಇದು ಕಂದಾಯ ಇಲಾಖೆಯಲ್ಲಿ ನಡೀತಾನೆ ಇದೆ. ಇವರು ಏಕಾಏಕಿ ಬಂದು ನಿಮ್ಮದೇನೂ ಇಲ್ಲ ನಾವು ಇದನ್ನು ಅಕ್ವೈರ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಏನು ಅರ್ಥ? ಇದು ಗುಂಡಾಗಿರಿ ಅಥವಾ ದೌರ್ಜನ್ಯ ನಾವು ಮಾಡ್ತಾ ಇದ್ದೀವಾ, ಸರ್ಕಾರ ಮಾಡ್ತಾ ಇದೆಯಾ ರೈತರ ಮೇಲೆ ಇವತ್ತು ದಬ್ಬಾಳಿಕೆ ಅಥವಾ ರೈತರನ್ನ ಇವತ್ತೇನು ಒಕ್ಕಲೆಬ್ಬಿಸೋದಕ್ಕೆ ಯಾಕೆ ಇದು ಈ ಒಂದು ಮಾನದಂಡವನ್ನು ಉಪಯೋಗಿಸೋದು ಗೊತ್ತಿಲ್ಲ. ಮಾಡಬೇಕಾ ಯೋಜನೆ ಮಾಡಿ ಅದು ಸ್ಪಷ್ಟವಾಗಿ ರೈತರನ್ನ ಮನವೊಲಿಸಿ ಅಥವಾ ರೈತರನ್ನ ಹಿತದೃಷ್ಟಿಯಿಂದ ಕಾಪಾಡಿಕೊಂಡು ಮತ್ತು ರೈತರಿಗೆ ಏನು ಸಿಗಬೇಕು ಅದನ್ನು ಪರ್ಯಾಯ ಮಾರ್ಗಗಳನ್ನು ಹುಡುಕಿ ಮತ್ತು ಯೋಜನೆಗಳನ್ನ ನಾವು ಇವತ್ತು ಜಾರಿಗೆ ತರಬೇಕಾಗ್ತದೆ. ರೈತರ ಮೇಲೆ ಒಟ್ಟಿಗೆ ಅನ್ನ ಏನು ರೈತನ ಜೀವನ ಹಾಳು ಮಾಡಿ ಅವ್ನ ಬದುಕನ್ನು ನಾಶ ಮಾಡಿ ಇವತ್ತು ಅವನ ಹಿಂದೆ ಏಕೈಕ ಅವನ್ನ ಭೂಮಿಯನ್ನು ಕಲಿಸ್ಕೊಳ್ಳೋದಕ್ಕಂಥ ಕೆಲಸವನ್ನು ಮಾಡಬಾರ್ದು. ಯಾಕಂದರೆ ಇವತ್ತು ಬಂದಿಲ್ಲ ರೈತ, ಇವತ್ತು ಬಂದು ಏಕೈಕ ನಂದು ಅಂತ ಏನು ಹೇಳ್ತಾ ಇಲ್ಲ. ಇದೇ ಅದಕ್ಕೆ ಒಂದು ಕಂದಾಯ ಇಲಾಖೆ ಎಲ್ಲ ಪ್ರೊಸೀಡಿಂಗ್ಸ್ ಮುಗಿದಿದೆ. ಇವತ್ತು ಸ್ಕೆಚ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ 53 ಅರ್ಜಿ ಹಾಕಿದ್ದಾರೆ. ಅದಕ್ಕೆ ಹಲವಾರು ಸತಿ ಶಾಸಕರು ಗಮನ ಕೊಟ್ಟಿದ್ದಾರೆ, ಆ ಶಾಸಕರು ಬರವಣಿಗೆ ಮೂಲಕ ಅಂತ ಕೊಟ್ಟಿದ್ದಾರೆ. ಇವರು ಗಮನ ಹರಿಸಿ ಈ ಕೂಡಲೇ ಅವ್ರನ್ನ ಏನು ಬಗರು ಹುಕ್ಕಂ ಕಮಿಟಿಯಲ್ಲಿ ಇಟ್ಟು ಪಾಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇನ್ಯಾರಿಗೆ ಹೇಳ್ಬೇಕಾಗ್ತದೆ ರೈತರು? ಇನ್ನು ಹೆಂಗೆ ರೈತರು ಇವತ್ತು ವಂಚಿತರಾಗಿದ್ದಾರೆ? ರೈತರಿಂದ ಏನು ತೊಂದರೆ ಆಗಿದೆ? ರೈತರು ಎಲ್ಲಿ ಅನ್ಯಾಯ ಮಾಡ್ತಾಯಿದ್ದಾರೆ ಇವತ್ತು? ಆ ಕಾಲದಿಂದ ದಯವಿಟ್ಟು ರೈತರಿಂದ ಏನು ಅನ್ಯಾಯ ದೌರ್ಜನ್ಯ ನಡೀತಾ ಇಲ್ಲ, ಇದು ನಡೀತಾ ಇರೋದು ಸರ್ಕಾರ ಕಡೆಯಿಂದ ದೌರ್ಜನ್ಯ ನಡೀತಾ ಇದೆ. ಇದು ಈ ಕೂಡಲೇ ನಿಲ್ಲಿಸಬೇಕು, ಇದು ಸರಿಯಾದ ವರ್ತನೆ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ಇದು ಮುಂದುವರೆದ್ರೆ ನಮ್ಮ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಅಥವಾ ತೀವ್ರತೆಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮದೇನು ಹಿಂಜರಿಕೆನೇ ಇಲ್ಲ, ನಾವು ಮಾಡೇ ಮಾಡ್ತೀವಿ. ನಮ್ಮ ಇವತ್ತು ಪ್ರಾಣ ಹೋದರೂ ನಮ್ಮ ಭೂಮಿ ಕೊಡಲ್ಲ ಅಂತ ನಾವು ಹೇಳ್ತೀವಿ ಇವತ್ತು. ಏಕೆಂದರೆ ನಮ್ಮ ಒಂದು ಹಿತದೃಷ್ಟಿ ಭೂಮಿ ಇರೋದು ರೈತಂದು, ರೈತಂದ ಸರ್ಕಾರ ಪಡಬೇಕು ಅಂದರೆ ಅವನು ಮನಗಣಿಸಬೇಕು. ಅದನ್ನು ಬಿಟ್ಟು ದೌರ್ಜನ್ಯ ಮಾಡಿ ರೈತನ ಎತ್ತಿ ಆಚೆಗೆ ಹಾಕೋಂಥ ಕೆಲಸ ಮಾಡಿದ್ರೆ ಖಂಡಿತ ಇದು ಅಪವಾದ ಆಗ್ತದೆ. ಇದನ್ನು ನಾವು ಖಂಡಿಸ್ತೀವಿ, ಇದನ್ನು ನಾವು ವಿರೋಧ ಮಾಡ್ತೀವಿ, ಮತ್ತು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ರೂಪಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಹಿಂದೆ ಕಾಂಗ್ರೆಸ್ ಆಡಳಿತದ ಸರ್ಕಾರ ಚಿಕ್ಕಬಳ್ಳಾಪುರ ತಾಲೂಕಿನ ಕುಡವತಿಯಲ್ಲಿ 9.20 ಎಕರೆ ಭೂಮಿಯನ್ನು ಪಾರ್ಕಿಂಗ್ ಆಗಿ ಮೀಸಲಿಟ್ಟಿತ್ತು. ಆದರೆ ಬಿಜೆಪಿ ಸರ್ಕಾರ ಪೂರ್ವದಿಂದ ಪಶ್ಚಿಮಕ್ಕೆ ಬಂದಿದ್ದು ನಂದಿಬೆಟ್ಟದ ತಪ್ಪಲಿನ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿಯ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುತ್ತಿವೆ. ಈ ಪೈಕಿ ದೊಡ್ಡಬಳ್ಳಾಪುರ ತಾಲೂಕಿನ ಬಗರ್ ಹಕ್ಕುಂ 53 ಫಾರಂ ಸಲ್ಲಿಸಿ ಸಾಗುವಳಿ ಮಾಡುತ್ತಿದ್ದ ಹೆಗ್ಗಡಿಹಳ್ಳಿ ಮುನಿನಾರಾಯಣಪ್ಪ 1.20 ಎಕರೆ ಹಾಗೂ ಚೆಲುವಮೂರ್ತಿಯ 2 ಎಕರೆ ಸೇರಿದಂತೆ ಒಟ್ಟು 3.20 ಎಕರೆ ಭೂಮಿಯನ್ನು ಪಾರ್ಕಿಂಗ್ ಆಗಿ ಒತ್ತುವರಿ ಮಾಡಲಾಗಿದೆ. ಈ ಹಿಂದೆ ಪ್ರವಾಸೋದ್ಯಮ ಮಂತ್ರಿಯಾಗಿದ್ದ ಸಿಪಿ ಯೋಗೇಶ್ವರ್ ಅವರು ಸ್ಥಳಕ್ಕೆ ಬಂದು ರೈತರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ಮಾರನೇ ದಿನವೇ ಅವರು ಪ್ರವಾಸೋದ್ಯಮ ಮಂತ್ರಿಗಿರಿಯಿಂದ ಕೆಳಗಿಳಿದಿದ್ದರು. ನಂತರ ಇಲ್ಲಿ ಕಾಮಗಾರಿ ಆರಂಭವಾದ ಮೇಲೆ ಹೈಕೋರ್ಟಿನಿಂದ ಕೆಲಸ ನಿಲ್ಲಿಸುವಂತೆ ರೈತ ಮುನಿನಾರಾಯಣಪ್ಪ ತಡೆಯಾಜ್ಞೆ ತಂದಿದ್ದಾರೆ. ಆದರೆ ಈ ಹಿಂದೆ ಕಾಂಗ್ರೆಸ್ ಆಡಳಿತದ ಸರ್ಕಾರ ಚಿಕ್ಕಬಳ್ಳಾಪುರ ತಾಲೂಕಿನ ಕುಡವತಿಯಲ್ಲಿ 9.20 ಎಕರೆ ಭೂಮಿಯನ್ನು ಪಾರ್ಕಿಂಗ್ ಆಗಿ ಮೀಸಲಿಟ್ಟಿತ್ತು. ಆದರೆ ಪ್ರಸ್ತುತ ಬಿಜೆಪಿ ಸರ್ಕಾರ ಪೂರ್ವದಿಂದ ಪಶ್ಚಿಮಕ್ಕೆ ಬಂದಿದ್ದು
ಯಾಕೆ ಎಂಬುದು ಈಗ ಸರ್ಕಾರಕ್ಕೆ ರೈತರ ಪ್ರಶ್ನೆಯಾಗಿದೆ. ಭೂಮಿಯ ಮಾಲೀಕರಾದ ಮುನ್ನಾಡಪ್ಪನವರು ಈ ಸರ್ವೆ ನಂಬರ್ 94ರಲ್ಲಿ ಸುಮಾರು 25 ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಬತ್ತಿದ್ದಾರೆ. ಈಗ ದಿಢೀರ್ನೇ ಅಂತ ಒಂದು ವರ್ಷದಿಂದ ಈಚೆಗೆ ಈ ಪ್ರವಾಸೋದ್ಯಮ ಇಲಾಖೆಯವರು ಇದು ನಾವು ಏನು ಈ ರೋಪೇ ಮಾಡ್ತಾಯಿದ್ದಾರೆ ಅದಕ್ಕೆ ಏನು ಪಾರ್ಕಿಂಗ್ ಜಾಗಕ್ಕೆ ಬೇಕು ಅಂತ ನಮ್ಗೆ ಹೇಳಿಲ್ಲ ಕೇಳಿಲ್ಲ. ಹಾಗಾಗಿ ನಾವೇನು ಮಾಡಿವಿ ಅಂದರೆ ಎಲ್ಲ ಅಧಿಕಾರಿಗಳಿಗೂ ನಾವು ರಿಕ್ವೆಸ್ಟ್ ಮಾಡಿವಿ, ಆದರೂ ಸಹ ಅವ್ರು ಕೇಳಿಲ್ಲ. ನಾವೇನು ಮಾಡಿದ್ವಿ ಅಂದರೆ ಕೋರ್ಟ್ಗೆ ಹೋದ್ವಿ ಸರ್, ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ ಕಾಪಿ ಇಲ್ಲಿದೆ ಸರ್, ಇಲ್ಲಿದೆ ಹೈಕೋರ್ಟ್ ಕಾಪಿ ಇಲ್ಲಿದೆ. ಹೈಕೋರ್ಟ್ ನಮ್ಗೆ ಆರ್ಡ್ರ್ ಕೊಟ್ಟಿದೆ. ಆಮೇಲೆ ನಂತರ ನಾವೇನು ಮಾಡ್ಕೋತಾರೆ ಸರ್, ಈಗ ಡಿ ಸಿ ಆರ್ಡ್ರನ್ನ ಸ್ಕ್ವಾಶ್ ಮಾಡೋಕ್ಕೋಸ್ಕರ ನಾವು ಕೆ ಐ ಟಿಗೆ ಹೋದ್ವಿ ಸರ್, ಕರ್ನಾಟಕ ಫ್ಲೇಟ್ ಟ್ರಿಬ್ಯುನಲ್ಗೆ ಹೋದ್ವಿ. ಕೆ ಐ ಟಿ ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಹೈಕೋರ್ಟ್ ಆರ್ಡ್ರು ಮತ್ತು ಕೆ ಐ ಟಿ ಆರ್ಡ್ರನ್ನು ಇವರು ಪರಿಗಣಿಸ್ತಾ ಇದ್ದಾರೆ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅಧಿಕಾರಿಗಳಿಗೆ ತೊಂದರೆ ಆಗ್ತದೆ, ನಾವು ಅಧಿಕಾರಿಗಳಿಗೆ ತೊಂದರೆ ಆಗಬಾರ್ದು ಅಂತ ನಾವೇನು ಮಾಡ್ತಾಯಿದ್ದೀವಿ, ಸ್ವಾಮಿ ನಮ್ಮ ಜಮೀನು ನಮ್ಗೆ ಬಿಟ್ಟು ಕೊಟ್ಬಿಟ್ರಿ. ಹೈಕೋರ್ಟ್ ಆರ್ಡ್ರು ಮೇಂಟೈನ್ ಮೇನು ಅಪೋಸ್ ಮಾಡ್ತಾಯಿದ್ದಾರೆ, ಕ್ಯಾಟ್ಗೂ ತೊಂದರೆ ಮಾಡೋ ಆ ಆರ್ಡ್ರನ್ನು ಸ್ಕ್ವಾಶ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಮ್ಮ ಲಾಯರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನೀವು ಎಲ್ಲರಿಗೂ ರಿಕ್ವೆಸ್ಟ್ ಕೊಡಿ ಅಂತ ಹೇಳಿದ್ರು. ನಾವು ನಿನ್ನೆ ನಮ್ಮ ಗ್ರಾಮಾಂತರ ಎಸ್ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೊಂದು ರಿಕ್ವೆಸ್ಟ್ ಕೊಟ್ವಿ. ನಂತರ ಬೆಳಗ್ಗೆ ತಹಸೀಲ್ದಾರು ಸಿಗಲಿಲ್ಲ, ಅವ್ರಿಗೂ ಸಹ ಒಂದು ರಿಕ್ವೆಸ್ಟ್ ಕೊಟ್ಟಿದ್ವಿ, ಎ ಸಿ ಅವ್ರಿಗೂ ಕೊಟ್ಟಿದ್ವಿ. ನಂತರ ಡಿ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಆಫೀಸ್ಗೆ ಹೋಗಿ ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಸರ್ ನಾವು ಸ್ಪಾಟಲ್ಲಿ ಅವ್ರನ್ನ ಕೆಲಸ ಮಾಡಿಸಲ್ಲ ಅಂತ ಹೇಳಿದ್ವಿ. ಆಯಿತು ಆಯಿತು ಅಂತ ಅವರು ನಾನು ತಹಸೀಲ್ದಾರವ್ರನ್ನು ಅಸ್ಟೆಂಟ್ ಕಮಿಷನರ್ ಕುಂತು ಮಾತಾಡ್ತೀನಿ, ತಹಸೀಲ್ದಾರ ಇವರು ಎ ಸಿ ಅವ್ರು ಹೇಳಿದ್ರು, ಸಾರಿ ಡಿ ಸಿ ಅವ್ರು ಹೇಳಿದ್ರು, ನಾವು ಸ್ಪಾಟಲ್ಲಿದ್ದೀವಿ ಈಗ, ದಯವಿಟ್ಟು ನಮಗೆ ರಕ್ಷಣೆ ಬೇಕು. ಇವ್ರು ಯಾಕೆ ಕೋರ್ಟ್ ಆರ್ಡ್ರ್ಗಳನ್ನ ಇದು ಮಾಡ್ತಾವ್ರೆ, ಉಲ್ಲಂಘನೆ ಮಾಡ್ತಾವ್ರೆ? ಇದು ಕಂಟೆಂಪ್ಟ್ ಆಗಲ್ವಾ? ಕಾನೂನು ಅವ್ರಿಗೊಂದು ನಮಗೊಂದಾ? ಡಿ ಸಿಗೆ ಬೇರೆ ನಮಗೆ ಕಾನೂನನ? ಸಂವಿಧಾನ ಬಾಬಾ ಸಾಹೇಬರು ಎಲ್ಲರಿಗೂ ಒಂದೇ ಮಾಡಿದ್ದಾರೆ, ಎಲ್ಲರಿಗೂ ಒಂದೇ. ಡಿ ಸಿ ಆಗಿರಲಿ, ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಅವ್ರು ಚೀಫ್ ಮಿನಿಸ್ಟರ್ ಆಗಿರಲಿ, ಕಾನೂನಲ್ಲಿ ಒಂದೇ ತಾನೆ, ರೈತನಿಗೆ ಒಂದೇ ಅವ್ರಿಗೂ ಒಂದೇ. ದಯವಿಟ್ಟು ನಮ್ಗೆ ರಕ್ಷಣೆ ಬೇಕು ಸರ್, ಮುನ್ನಾಡ ಪರ ರೈತರಿಗೆ, ನಮಗೆ ಈ ಜಮೀನು ಬೇಕು ಸರ್. ಇವ್ರಿಗೆ ಏನು ಅಧಿಕಾರಿಗಳು ಬಂದು ವಶಕ್ಕೆ ಪಡ್ಕೊಂಡು ಪ್ರವಾಸದ ಮೇಲೆ ಕೊಟ್ಟರೆ ಸರ್, ಈಗ ಒಂದು ಹಿಂದೆಯಿಂದ ಸರ್ಕಾರ ಅಂದರೆ ಹಿಂದೆ ಏನು BJP ಸರ್ಕಾರ ಆಯಿತು ಹಿಂದೆಗಡೆ, ಅಲ್ಲ ಅಲ್ಲ ಅಲ್ಲ, ಹಾಂ ಅದನ್ನ ಹೇಳ್ತೀನಿ. ಯೋಗೇಶ್ ಅವರು ಇದ್ದರು ಸರ್ ಹಿಂದೆಗಡೆ ಪ್ರವಾಸ, ಅವ್ರಿಗೆ ನಾವು ಇಲ್ಲಿ ಸ್ಪಾಟಲ್ಲಿ ಇದು ಕೊಟ್ವಿ. ಏನು ಕೊಟ್ವಿ? ನಾವು ಮನವಿ ಕೊಟ್ವಿ. ಅವರು ಆಯಿತು ಆಯಿತು ಅಂತಂದು ಸ್ಪಾಟಿಗೆ ಬಂದಿದ್ದರು. ಲೈವಲ್ಲಿ ಅವತ್ತು ಲೈವಲ್ಲಿ ಬಂತು ಸರ್, ಎಲ್ಲ ಕಡೆ ಲೈವಲ್ಲಿ ಬಂತು. ನಂತರ ಏನು ಮಾಡಿವಿ ನಾವು, ಅವ್ರು ಹೋದರು. ನಂತರ ನೆಕ್ಸ್ಟ್ ಗೌರ್ಮೆಂಟ್ ಇವ್ರು ಬಂದರು, ಯಾರು ಈಗಿನ ಪ್ರವಾಸದ ಮಿಶ್ರು. ನಾವು ಯಾಕಂದ್ರೆ ಕೋರ್ಟ್ ಆರ್ಡರ್ ಇದ್ದರೆ ನಾವು ಈ ಮಿಶ್ರು ಕಾಣೋಕ್ಕಾಗಲ್ಲ, ಹಾಗಾಗಿ ನಾವು ಇದ್ಲ ಲಾಸ್ಟ್ಗೆ ನೆಕ್ಸ್ಟ್ರೆ ನಮ್ಮ ಹಿಂದಿನ ಸರ್ಕಾರ ಏನಿತ್ತು, ಸಿದ್ದರಾಮಯ್ಯ ಸರ್ಕಾರ ಏನಿತ್ತು ಆ ಟೈಮಲ್ಲಿ. ಅಭಿಜಿತ್, ಕರ್ನಾಟಕ TV, ದೊಡ್ಡಬಳ್ಳಾಪುರ.